342ನೇ ಆರಾಧನಾ ಮಹೋತ್ಸವದ ಎರಡನೇ ದಿನದ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ನಿರ್ಮಾಣ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ವಿ ಲಕ್ಷ್ಮೀನಾರಾಯಣ ಅವರಿಗೂ ಆದರದ ಸ್ವಾಗತ. ಈ ದಿನದ ಕಾರ್ಯಕ್ರಮ ಹರಿದಾಸ ಸಾಹಿತ್ಯ ಗಾಯನ ವಿದ್ವಾನ್ ಅನಂತ ಭಾಗವತ್ ಮತ್ತು ತಂಡದವರಿಂದ. ಇವರೊಂದಿಗೆ ಸಹ ಕಲಾವಿದರು, ಸಹ ಗಾಯನದಲ್ಲಿ ಶ್ರೀನಿವಾಸ ಭಾಗವತ್, ಹಾರ್ಮೋನಿಯಂನಲ್ಲಿ ವಿದ್ವಾನ್ ಶ್ರೀ ಮಧುಸೂದನ್ ಭಟ್, ತಬಲದಲ್ಲಿ ಶ್ರೀ ಗಣೇಶ್ ಭಾಗವತ್, ಫ್ಲೂಟ್ನಲ್ಲಿ ಶ್ರೀ ರಮೇಶ್, ತಾಳದಲ್ಲಿ ಶ್ರೀ ಪರಮೇಶ್ವರ್ ಹೆಗ್ಡೆ ಹಾಗೂ ಶ್ರೀ ಭಜನ್. ಇವರೆಲ್ಲರಿಗೂ ಸಂಸ್ಥೆಯ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ವಿದ್ವಾನ್ ಅನಂತ ಭಾಗವತ್ ಅವರ ಪರಿಚಯ. ಬಿಎ ಪದವೀಧರರಾದ ಇವರು ಹಿಂದೂಸ್ತಾನಿ ಸಂಗೀತದ ವಿದ್ವತ್ ಪರೀಕ್ಷೆಯನ್ನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣಗೊಂಡು ಪ್ರಾರಂಭಿಕ ಸಂಗೀತ ಶಿಕ್ಷಣ ಶ್ರೀಮತಿ ಲತಾ ಉಡುಗಣಿ ಹಾಗೂ ಆಕಾಶವಾಣಿ ಕಲಾವಿದರಾದ ಶ್ರೀ ಆರ್ ಪಿ ಅಸೌಂಡಿ ಅವರಲ್ಲಿ ಪಡೆದರು. ಇವರ ವಿಶೇಷ ಸಾಧನೆಗಳು ಭಾರತದ ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಲ್ಲಿ ಒಬ್ಬರಾದ ಪಂಡಿತ್ ಪರಮೇಶ್ವರ್ ಹೆಗ್ಡೆಯವರಲ್ಲಿ ಶಿಷ್ಯತ್ವ, ಶ್ರೀ ಸ್ವಾಮಿ ಸುಖಬೋಧಾನಂದರು ಭಾರತದಾದ್ಯಂತ ನಡೆಸಿದ ಭಗವದ್ಗೀತೆಯ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಭಗವದ್ಗೀತೆಯ ಶ್ಲೋಕಗಳಿಗೆ ಸಂಗೀತ ಸಂಯೋಜನೆ ಮತ್ತು ಗಾಯನದೊಂದಿಗೆ ಭಜನ್ಸ್ಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಎಂಎಸ್ಐಎಲ್ನಿಂದ ಹೊರತಂದಿರುವ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಭಕ್ತಿಗೀತೆಗಳ ಧ್ವನಿ ಸುರುಳಿಗೆ ಸಂಗೀತ ಸಂಯೋಜನೆ ಮತ್ತು ಗಾಯನ, ಅಲ್ಲದೆ ವಿವಿಧ ಸಂಸ್ಥೆಗಳ ಧ್ವನಿ ಸುರುಳಿಗಳಿಗೆ ಗಾಯನ. ಅಮೆರಿಕದಲ್ಲಿಯ ಪಂಡಿತ್ ಪರಮೇಶ್ವರ ಹೆಗ್ಡೆಯವರ ಸಂಗೀತ ಕಾರ್ಯಕ್ರಮಗಳಿಗೆ ಹಾರ್ಮೋನಿಯಂನಲ್ಲಿ ಸಾಥ್ ನೀಡಿರುವ ಹೆಗ್ಗಳಿಕೆ. ರಾಜ್ಯದ ವಿವಿಧ ಪ್ರಸಿದ್ಧ ವೇದಿಕೆಗಳಲ್ಲಿ ಶಾಸ್ತ್ರೀಯ ಸಂಗೀತ ಹಾಗೂ ಭಕ್ತಿ ಸಂಗೀತ ಕಾರ್ಯಕ್ರಮ ಪ್ರಸ್ತುತಪಡಿಸಿದ್ದಾರೆ. ಕರ್ನಾಟಕ ಸಂಗೀತ ಗಾಯನ ಮತ್ತು ವಾದನದೊಂದಿಗೆ ಜುಗಲ್ನಲ್ಲಿ ಕಾರ್ಯಕ್ರಮ ಪ್ರಸ್ತುತಪಡಿಸಿದ್ದಾರೆ. ಶಾಸ್ತ್ರೀಯ ಸಂಗೀತ ಹಾಗೂ ಭಕ್ತಿ ಸಂಗೀತ ತರಬೇತಿ ನಡೆಸುತ್ತಾ ಅನೇಕ ಶಿಷ್ಯ ಸಮೂಹದೊಂದಿಗೆ ಕಲಾ ಸೇವೆಯನ್ನು ವೃತ್ತಿಯನ್ನಾಗಿ ಸ್ವೀಕರಿಸಿದ್ದಾರೆ. ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂದು ಕೇಳಿಕೊಳ್ಳುತ್ತೇವೆ.
Kalpa Raksha Bharata
ಆ